So hello everybody. In this video, I'm going to explain various definitions that are defined under GST Act 2017. So this video pertains to Unit 2. Unit 2 ki sambandha pattiruvantaha topics bagge nanu ee PPT alli discuss madonidini. So let's see the definitions one by one. First is good. So Unit 1 ಅಲ್ಲಿ ನಾವು ಬೇರೆ ಬೇರೆ ಟರ್ಮ್ಸ್ ನಾವು ನೋಡಿದ್ವಿ ಸ್ಟೂಡೆಂಟ್ಸ್, ಲೈಕ್ ಗೂಡ್ಸ್, ಸರ್ವಿಸಸ್, ಪ್ರಿನ್ಸಿಪಾಲ್, ಈ ರೀತಿ ಅಂತೆಲ್ಲ ಕೆಲವೊಂದು ಟರ್ಮಿನಾಲಜಿಸ್ನ ನೋಡಿದ್ವಿ. ಸೊ ಈ ಪ್ರತಿಯೊಂದು ಟರ್ಮ್ಸ್ನ ಜಿ ಎಸ್ ಟಿ ಆಕ್ಟ್ ಅಂಡ್ರಲ್ಲಿ ಡಿಫೈನ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಅದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಒನ್ ಇಸ್ ಗೂಡ್ಸ್. ಸೆಕ್ಷನ್ ಟೂ ಸಬ್ ಸೆಕ್ಷನ್ 52 ಆಫ್ ಸಿ ಜಿ ಎಸ್ ಟಿ ಆಕ್ಟ್ 2017. ನೋಡಿ, ಗೂಡ್ಸ್ನ ಸಿ ಜಿ ಎಸ್ ಟಿ ಆಕ್ಟ್ 2017 ಪ್ರಕಾರ ಸೆಕ್ಷನ್ ಟೂ ಸಬ್ ಸೆಕ್ಷನ್ 52 ಪ್ರಕಾರ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೋಡಿ, ಸೆಕ್ಷನ್ ಮತ್ತೆ ಸಬ್ ಸೆಕ್ಷನ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಮಾತ್ರ ಎಕ್ಸಾಮ್ ಅಲ್ಲಿ ಬರೀರಿ, ಇಲ್ಲ ತಪ್ಪು ಸೆಕ್ಷನ್ ನ ಬರೆಯಕ್ಕೆ ಹೋಗ್ಬಿಡಿ, ಯುಲ್ ಲೂಸ್ ಮಾರ್ಕ್ಸ್. ಸೊ ವಾಟ್ ಇಸ್ ಗೂಡ್ಸ್ ದೆನ್? ಲೆಟ್ ಸಿ ದ ಮೀನಿಂಗ್ ಆಫ್ ಗೂಡ್ಸ್. ಗೂಡ್ಸ್ ಮೀನ್ಸ್ ಎವ್ರಿ ಕೈಂಡ್ ಆಫ್ ಮೂವಬಲ್ ಪ್ರಾಪರ್ಟಿ ಅದರ್ ದನ್ ಮನಿ ಅಂಡ್ ಸೆಕ್ಯೂರಿಟೀಸ್, ಬಟ್ ಇನ್ಕ್ಲೂಡ್ಸ್ ಆಕ್ಷನೇಬಲ್ ಕ್ಲೇಮ್ಸ್, ಗ್ರೋಯಿಂಗ್ ಕ್ರಾಪ್ಸ್, ಗ್ರಾಸ್ and things attached to or forming part of the land which are agreed to be severed before supply or under a contract of supply. See, goods means all kind of movable property. Ella rithiya movable property na goods anta treat madabahudu under section or as per CGST Act. CGST Act prakara movable property na now goods anta treat madabahudu other than money and securities. So money matte hana matte securities na now goods anta treat madabardu. But includes actionable claims. So ಏನ್ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳಿದ್ರೆ ಆಕ್ಷನೇಬಲ್ ಕ್ಲೇಮ್. ಆಕ್ಷನೇಬಲ್ ಕ್ಲೇಮ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು, ಸೊ ಟೇಕ್ ಅನ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್. ನೀವು ಒಂದು 10 ರೂಪಾಯಿ ಕೊಟ್ಟು ಲಾಟ್ರಿ ತಗೊಂಡ್ರಿ ಅಂತ ತಿಳ್ಕೊಳ್ಳಿ. ಆ ಲಾಟ್ರಿಗೆ ಪ್ರೈಸ್ ಬಂತು. ಈಗ ಪ್ರೈಸ್ ಮನಿ 1 ಲ್ಯಾಕ್ ರುಪೀಸ್ ಅಂತ ತಿಳ್ಕೊಳ್ಳಿ. ಆ 1 ಲ್ಯಾಕ್ ಪ್ರೈಸ್ ಮನಿ ರಿಸೀವ್ ಮಾಡೋಕೆ ನಿಮಗೆ ಹಕ್ಕಿದೆ. ಯು ಹ್ಯಾವ್ ದ ರೈಟ್. ಸೊ ನೀವು ಆ 1 ಲ್ಯಾಕ್ ರುಪೀಸ್ನ ರಿಸೀವ್ ಮಾಡೋಕ್ಕೆ ಹಕ್ಕಿದೆ, ಅದನ್ನ ನಾವೇನಂತ ಕರಿತೀವಿ ಅಂದರೆ ಆಕ್ಷನೇಬಲ್ ಕ್ಲೇಮ್. ಸೊ ನೀವು ಹೇಗೆ ಆ ಅಮೌಂಟ್ನ ಪಡ್ಕೊಬೋದು ಅಂತ ಹೇಳಿದ್ರೆ, ಬೈ ಶೋಯಿಂಗ್ ದ ಲಾಟ್ರಿ ಟಿಕೆಟ್, ಈ ನಂಬರ್ಗೆ ಲಾಟ್ರಿ ಬಂದಿರುವಂಥದ್ದು ಅಂತ ಹೇಳ್ಬಿಟ್ಟು ನೀವು ತೋರಿಸಿ ನೀವು ಆ ಅಮೌಂಟ್ನ ತೊಗೊಬೋದು. ಇಟ್ ಇಸ್ ಕಾಲ್ಡ್ ಅಸ್ ಆಕ್ಷನೇಬಲ್ ಕ್ಲೇಮ್. ಹಾಗೆ LIC ಪಾಲಿಸಿ ತೊಗೊಂಡಿರಾ, ಒಂದು ಸರ್ಟನ್ ಪೀರಿಯಡ್ ಆದಮೇಲೆ ಅದು ಮೆಚ್ಯೂರ್ ಆಯಿತು. ಮೆಚ್ಯೂರ್ ಆದಮೇಲೆ ನೀವು ಆ ಅಮೌಂಟ್ನ ರಿಸೀವ್ ಮಾಡ್ಬೋದು. ಆ ಅಮೌಂಟ್ನ ರಿಸೀವ್ ಮಾಡೋಕ್ಕೆ LIC ಆಫೀಸಿಂದ ನೀವು ಆ ಅಮೌಂಟ್ನ ರಿಸೀವ್ ಮಾಡೋಕ್ಕೆ ನಿಮ್ಗೇನಂದ್ರೆ ಹಕ್ಕಿದೆ. ಯು ಹ್ಯಾವ್ ದ ರೈಟ್. ಯಾರಂದ್ರೆ ಪಾಲಿಸಿ ಹೋಲ್ಡರ್ಗೆ ಹಕ್ಕಿದೆ, ಅದನ್ನ ಆಕ್ಷನೇಬಲ್ ಕ್ಲೇಮ್ ಅಂತ ಕರಿತೀವಿ. ಗ್ರೋಯಿಂಗ್ ಕ್ರಾಪ್ಸ್, ಗ್ರೋಯಿಂಗ್ ಕ್ರಾಪ್ಸ್ ಅಂದ್ರೆ ಬೆಳೆದಿರೋ ಬೆಳೆ ಏನಿದೆ, ಭತ್ತ, ರಾಗಿ ಅಥವಾ ಯಾವುದೇ ಆಗಿರ್ಬೋದು, ಅದು ಇದು ಅಂತಲ್ಲ, ಅಡಿಕೆ ಕೂಡ, ಕಾಫಿ ಕೂಡ, ತೆಂಗು ಕೂಡ, ತೆಂಗಿನ ಮರಗಳೇನಿರುತ್ತೆ ಅವೆಲ್ಲ ಗ್ರೋಯಿಂಗ್ ಕ್ರಾಪ್ಸ್. ಗ್ರಾಸ್ ಅಂಡ್ ಥಿಂಗ್ಸ್ ಅಟ್ಯಾಚ್ ಟು ಆರ್ ಫಾರ್ಮಿಂಗ್ ಪಾರ್ಟ್ ಆಫ್ ದ ಲ್ಯಾಂಡ್ ಅಂದ್ರೆ ಗ್ರಾಸ್ ಆಗಿರ್ಬೋದು ಅಥವಾ ಯಾವುದೇ ವಸ್ತು ಆಗಿರ್ಬೋದು ಅದು ಲ್ಯಾಂಡ್ಗೆ ಅಟ್ಯಾಚ್ ಆಗಿದೆ ಅಥವಾ ಲ್ಯಾಂಡಿನ ಜೊತೆಗೆ ಇದೆ ಅಂತ ಹೇಳಿದ್ರೆ, ವಿಚ್ ಆರ್ ಎಗ್ರೀಡ್ ಟು ಬಿ ಸೇವರ್ಡ್. ಎಗ್ರೀಡ್ ಟು ಬಿ ಸೇವರ್ಡ್ ಅಂತ ಹೇಳಿದ್ರೆ ಸಪ್ಲೈ ಮಾಡೋದಕ್ಕಿಂತ ಮುಂಚೆ ಅದನ್ನ ಕಟ್ ಮಾಡಿ ಕೊಡ್ತೀನಿ, ಅದನ್ನ ಕಟಾವ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೆ ಆದ್ರೆ, ಸೊ ಅದನ್ನೆಲ್ಲದನ್ನು ನಾವು ಏನಂತ ಕರಿಬಹುದು ಅಂದ್ರೆ ಗೂಡ್ಸ್ ಅಂತ ಕರಿಬಹುದು. ಆರ್ ಅಂಡರ್ ಎ ಕಾಂಟ್ರಾಕ್ಟ್ ಆಫ್ ಸಪ್ಲೈ ಅಂದ್ರೆ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾನೆ ಒಬ್ಬ ಫಾರ್ಮರ್ ಆದವನು. ಸೊ ನಾನು ಭತ್ತನ ತಂದ್ಬಿಟ್ಟು ನಾನು ನಿನಗೆ ಕೊಡ್ತೀನಿ, ನಿನಗೆ ಸೇಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬ ಫಾರ್ಮರ್ ಇನ್ನೊಬ್ಬನ ಹತ್ರ ಕಾಂಟ್ರಾಕ್ಟಿಗೆ ಎಂಟರ್ ಆಗ್ಯಾನ ಅಂತ ತಿಳ್ಕೊಳ್ಳಿ. ಸೊ ಈಗ ನಾವು ಭತ್ತನ ಮಾರ್ಕೆಟಿಗೆ ಹಾಕ್ಬೇಕು ಅಥವಾ ಇನ್ನೊಬ್ಬನಿಗೆ ಸೇಲ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಡೈರೆಕ್ಟ್ ಆಗಿ ಅದು ಆ ಬೈಹುಲ್ ಅಥವಾ ಹುಲ್ ಜೊತೆಗೆ ಆ ಭತ್ತ ತೆನೆನೇ ನಾವು ಹೋಗ್ಬಿಟ್ಟು ಅಲ್ಲಿ ಅವನಿಗೆ ಸೇಲ್ ಮಾಡೋಕ್ಕಾಗಲ್ಲ. ಭತ್ತನ ಹುಲ್ಲಿಂದ ನಾವು ಬೇರ್ಪಡಿಸ್ಬೇಕಾಗುತ್ತೆ. ಸೊ ಆಮೇಲೆ ಭತ್ತನ ಹೋಗ್ಬಿಟ್ಟು ಸೊ ದಿಸ್ ಇಸ್ ವಾಟ್ ಸೇವರ್ಡ್. ಸೇವರ್ಡ್ ಅಂತ ಹೇಳಿದ್ರೆ ಬೆಳೆದಿರೋ ಬೆಳೆನ ಕಟಾವ್ ಮಾಡಿ ನೆಕ್ಸ್ಟ್ ಅದನ್ನ ಏನೆಲ್ಲ ಪ್ರೊಸೆಸ್ ಇನ್ವಾಲ್ವ್ ಆಗುತ್ತೆ ಅದನ್ನೆಲ್ಲ ಪ್ರೊಸೆಸ್ನೆಲ್ಲ ಮಾಡಿ ನೆಕ್ಸ್ಟು ಆ ವಸ್ತುನ ಹೋಗ್ಬಿಟ್ಟು ಯಾರು ಬೈಯರ್ ಇದನ್ನ ಅವನಿಗೆಲ್ಲಾದರೂ ಕೊಟ್ಟಿದ್ದೆ ಆದರೆ ಅದನ್ನ ನಾವು ಗೂಡ್ಸ್ ಅಂತ ಕರಿತೀವಿ. ಎ ಗೂಡ್ ಡಸ್ ನಾಟ್ ಇನ್ಕ್ಲೂಡ್ ಮನಿ ಆ್ಯಂಡ್ ಸೆಕ್ಯೂರಿಟೀಸ್. ಸೊ ಗೂಡ್ ಯಾವುದೆಲ್ಲ ಇನ್ಕ್ಲೂಡ್ ಆಗಲ್ಲ ಅಂತ ಹೇಳಿದ್ರೆ ಹಣ ಮತ್ತು ಸೆಕ್ಯೂರಿಟೀಸ್. ಸೊ ಅದನ್ನ ಗೂಡ್ಸ್ ಅಂತ ಟ್ರೀಟ್ ಮಾಡಲ್ಲ ಅಂಡರ್ GST ಆ್ಯಕ್ಟ್. ನೆಕ್ಸ್ಟ್ ಸರ್ವಿಸಸ್, ಸೆಕ್ಷನ್ ಟೂ ಸಬ್ ಸೆಕ್ಷನ್ 102 ಆಫ್ CGST ಆ್ಯಕ್ಟ್ 2017. ಸರ್ವಿಸಸ್ ಮೀನ್ಸ್ ಎನಿಥಿಂಗ್ ಅದರ್ ದ್ಯಾನ್ ಗೂಡ್ಸ್, ಮನಿ ಆ್ಯಂಡ್ ಸೆಕ್ಯೂರಿಟೀಸ್. ನೋಡಿ, ಸರ್ವಿಸಸ್ ಅಂದರೆ ಏನು ಅಂತ ಹೇಳಿದ್ರೆ ಅದರ್ ದ್ಯಾನ್ ಗೂಡ್ಸ್, ಗೂಡ್ಸ್ ಹೊರತಾಗಿ, ಮನಿಯ ಹೊರತಾಗಿ ಆ್ಯಂಡ್ ಸೆಕ್ಯೂರಿಟೀಸ್ನ ಹೊರತಾಗಿ. ಸೆಕ್ಯೂರಿಟೀಸ್, ಮನಿ, ಗೂಡ್ಸ್ನ ಸರ್ವಿಸಸ್ ಅಲ್ಲ ಅಂತ ಟ್ರೀಟ್ ಮಾಡ್ಯಾರೆ ಆಸ್ ಪರ್ ದಿಸ್ ಡೆಫಿನೇಷನ್.
ಹಾಗೆ ಬಟ್ ಇನ್ಕ್ಲೂಡ್ಸ್ ಆಕ್ಟಿವಿಟೀಸ್ ರಿಲೇಟಿಂಗ್ ಟು ದ ಯೂಸ್ ಆಫ್ ಮನಿ ಆರ್ ಇಟ್ಸ್ ಕನ್ವರ್ಷನ್ ಬೈ ಕ್ಯಾಶ್ ಆರ್ ಬೈ ಎನಿ ಅದರ್ ಮೋಡ್ ಫ್ರಮ್ ಒನ್ ಫಾರ್ಮ್ ಕರೆನ್ಸಿ ಆರ್ ಡಿನಾಮಿನೇಷನ್ ಟು ಅನದರ್ ಫಾರ್ಮ್ ಕರೆನ್ಸಿ ಆರ್ ಡಿನಾಮಿನೇಷನ್ ಫಾರ್ ವಿಚ್ ಎ ಸಪ್ರೇಟ್ ಕನ್ಸಿಡರೇಷನ್ ಇಸ್ ಚಾರ್ಜ್. ನೋಡಿ, ಇನ್ಕ್ಲೂಡ್ಸ್ ಆಕ್ಟಿವಿಟೀಸ್ ರಿಲೇಟಿಂಗ್ ಟು ದ ಯೂಸ್ ಆಫ್ ಮನಿ ಅಂದರೆ ಯಾವುದೇ ಚಟುವಟಿಕೆಯನ್ನ ಹಣದಿಂದ ಆ ಚಟುವಟಿಕೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಣ ಕೊಟ್ಟು ಅಥವಾ ಈಗ ಆಕ್ಟಿವಿಟೀಸ್ ರಿಲೇಟಿಂಗ್ ಟು ದ ಯೂಸ್ ಆಫ್ ಮನಿ ಅಂತ ಹೇಳಿದ್ರೆ ಈಗ ಸೇ ಫಾರ್ ಎಕ್ಸಾಂಪಲ್ ನೀವೀಗ ಯಾವ್ದಾದ್ರು ಒಂದು ಸರ್ವಿಸ್ ಗ್ಯಾರೇಜಿಗೆ ಹೋದ್ರಿ ಅಂತ ತಿಳ್ಕೊಳ್ಳಿ, ಅವ್ನು ಫ್ರೀಯಾಗಿ ಕೆಲಸ ಮಾಡಿಕೊಡಲ್ಲ, ಅವನು ಅವ್ನ ಕೆಲಸ ಏನವ್ನು ಮಾಡ್ತಾನೆ ಅಥವಾ ರಿಪೇರಿ ಏನು ಮಾಡ್ತಾನೆ, ಸೊ ಅದು ಒಂದು ಚಟುವಟಿಕೆ ಅಥವಾ ಆಕ್ಟಿವಿಟಿ, ಅದಕ್ಕೆ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಯು ಹ್ಯಾವ್ ಟು ಪೇ ಮನಿ, ಹಣನ ನೀವು ಕೊಡಬೇಕಾಗುತ್ತೆ. ಸೊ ಆ ರೀತಿಯ ಆಕ್ಟಿವಿಟೀಸ್ನ ನಾವೇನಂತ ಕರಿತೀವಿ ಅಂದರೆ ಸರ್ವಿಸ್ ಅಂತ ಕರಿತೀವಿ. ಹಾಗೆ ಕನ್ವರ್ಷನ್ ಆಫ್ ಕರೆನ್ಸಿ ಫ್ರಮ್ ಒನ್ ಫಾರ್ಮ್ ಟು ಅನದರ್, ಒಂದು ಕರೆನ್ಸಿ ಈಗ ನಿಮ್ಮ ಹತ್ರ ರೂಪೀಸ್ ಇದೆ ಅಂತ ತಿಳ್ಕೊಳ್ಳಿ, ನೀವು ಯು ಎಸ್ ಎಗೆ ಹೋಗಬೇಕು, ಯು ಎಸ್ ಎಲ್ಲಿ ರೂಪೀಸ್ ಅಥವಾ ನಿಮ್ಮ ಏನು ನಮ್ಮ ಕರೆನ್ಸಿ ಇಂಡಿಯನ್ ಕರೆನ್ಸಿ ಏನಿದೆ ಅಲ್ಲ, ಸೊ ಇಟ್ ಇಸ್ ಲೈಕ್ ವೇಸ್ಟ್ ಪೇಪರ್, ಅಲ್ಲಿ ವೇಸ್ಟ್ ಪೇಪರ್ ಅಲ್ಲಿ ಡಾಲರ್ಸ್ ಯೂಸ್ ಮಾಡ್ತಾರೆ. ಸೊ ವೆನ್ ಯು ಆರ್ ಗೋಯಿಂಗ್ ಟು ಯು ಎಸ್ ನೀವೇನು ಮಾಡ್ತೀರಂದ್ರೆ ನಿಮ್ಮ ಹತ್ರ ಇರುವ ಇಂಡಿಯನ್ ಕರೆನ್ಸಿನ ಡಾಲರ್ಸಿಗೆ ಕನ್ವರ್ಟ್ ಮಾಡ್ಕೊಳ್ತೀರ. ಸೊ ಈಗ ಡಾಲರ್ಸಿಗೆ ಕನ್ವರ್ಟ್ ಮಾಡುವಾಗ ಯಾರು ಎಕ್ಸ್ಚೇಂಜ್ ಬ್ರೋಕರ್ ಇದ್ದಾನೆ ಅವನೊಂದು ಕಮಿಷನ್ ಅಂತ ಚಾರ್ಜ್ ಮಾಡ್ಬೋದು. ಕನ್ಸಿಡ್ರೇಷನ್ನ ತೊಗೊಂಡು ಅಂದರೆ ಅಮೌಂಟ್ನ ತೊಗೊಂಡು ಒಂದು ಕರೆನ್ಸಿನ ಇನ್ನೊಂದು ಕರೆನ್ಸಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಆ ರೀತಿಯ ಆಕ್ಟಿವಿಟೀಸ್ನು ಕೂಡ ನಾವು ಸರ್ವಿಸಸ್ ಅಂತ ಕರಿತೀವಿ. ಹಾಗೆ ಪ್ರಿನ್ಸಿಪಾಲ್, ಸೊ ಪ್ರಿನ್ಸಿಪಾಲ್ ಹಿಯರ್ ಇಟ್ ಮೀನ್ಸ್ ಅರ್ಥ ಮಾಡ್ಕೊಳ್ಳಿ, ಇದು ಕಾಲೇಜ್ ಪ್ರಿನ್ಸಿಪಲ್ ಅಲ್ಲ, ಇಟ್ ಈಸ್ ರಿಲೇಟಿಂಗ್ ಟು ದ ಬಿಸ್ನೆಸ್, ದಿಸ್ ಟರ್ಮಿನಾಲಜಿ ರಿಲೇಟ್ಸ್ ಟು ಬಿಸ್ನೆಸ್. ಸೆಕ್ಷನ್ 2 ಸಬ್ಸೆಕ್ಷನ್ 88 ಆಫ್ CGST ಆ್ಯಕ್ಟ್ 2017. ಸೊ ಪ್ರಿನ್ಸಿಪಾಲ್, ದ ಡೆಫಿನೇಷನ್ ಆಫ್ ಪ್ರಿನ್ಸಿಪಾಲ್ ಇಸ್ ಗಿವನ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 88 ಆಫ್ CGST ಆ್ಯಕ್ಟ್ 2017. ಸೊ ದೆನ್ ಹೂ ಇಸ್ ಪ್ರಿನ್ಸಿಪಾಲ್? ಪ್ರಿನ್ಸಿಪಾಲ್ ಮೀನ್ಸ್ ಅನ್ಲೆಸ್ ದ ಕಾಂಟೆಕ್ಸ್ಟ್ ಅದರ್ವೈಸ್ ರಿಕ್ವೈರ್ಸ್, ದ ಟರ್ಮ್ ಪ್ರಿನ್ಸಿಪಾಲ್ ಮೀನ್ಸ್ ಎ ಪರ್ಸನ್ ಆನ್ ಹೂಸ್ ಬಿಹಾಫ್ ಆನ್ ಏಜೆಂಟ್ ಕ್ಯಾರೀಸ್ ಆನ್ ದ ಬಿಸ್ನೆಸ್ ಆಫ್ ಸಪ್ಲೈ ಆರ್ ರಿಸೀಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್. ಅಂದರೆ ಪ್ರಿನ್ಸಿಪಾಲ್ ಯಾರು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಬದಲಾಗಿ ಒಬ್ಬ ಏಜೆಂಟ್ ಆದವನು ಗೂಡ್ಸ್ನ ಸಪ್ಲೈ ಮಾಡ್ತಾ ಇದ್ದಾನೆ, ಸರ್ವಿಸ್ನ ಸಪ್ಲೈ ಮಾಡ್ತಾ ಇದ್ದಾನೆ, ಅಥವಾ ಗೂಡ್ಸ್ನ ರಿಸೀವ್ ಮಾಡ್ತಾ ಇದ್ದಾನೆ ಏಜೆಂಟ್ ಅಂತ ಹೇಳಿದ್ರೆ, ಅಥವಾ ಸರ್ವಿಸಸ್ನ ಪಡ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಏಜೆಂಟ್ ಆದವನು, ಆ ಏಜೆಂಟ್ ಯಾವ ವ್ಯಕ್ತಿಗೆ ಕೆಲಸ ಮಾಡ್ತಾ ಇರ್ತಾನೆ ಅಂದರೆ ಆನ್ ಹೂಸ್ ಬಿಹಾಫ್ ದ ಏಜೆಂಟ್ ಈಸ್ ವರ್ಕಿಂಗ್, ಆ ಯಾರ ಬದಲಾಗಿ ಆ ಏಜೆಂಟ್ ವರ್ಕ್ ಮಾಡ್ತಾ ಇರ್ತಾನಲ್ಲ ಆ ವ್ಯಕ್ತಿನ ನಾವೇನಂತ ಕರಿತೀವಿ ಅಂದರೆ ಪ್ರಿನ್ಸಿಪಾಲ್ ಅಂತ ಕರಿತೀವಿ, ಅಥವಾ ಹೆಡ್ ಅಂತ ನಾವು ಕರಿಬೋದು ಸ್ಟೂಡೆಂಟ್ಸ್. ಅಂದರೆ ಈ ಏಜೆಂಟ್ ಆದವನು ಯಾವ ವ್ಯಕ್ತಿಗೆ ಕೆಲಸ ಮಾಡ್ತಾ ಇರ್ತಾನೆ ಅಥವಾ ಯಾವ ವ್ಯಕ್ತಿಯ ಬದಲಾಗಿ ಕೆಲಸ ನಿರ್ವಹಿಸ್ತಾ ಇರ್ತಾನೆ, ಅದು ಗೂಡ್ಸ್ನ ರಿಸೀವ್ ಮಾಡೋದಿರ್ಬೋದು, ಸರ್ವಿಸ್ನ ಪಡ್ಕೊಳ್ಳೋದಿರ್ಬೋದು, ಅಥವಾ ಸರ್ವಿಸ್ ಕೊಡೋದಾಗಿರ್ಬೋದು ಏಜೆಂಟ್ ಆದವನು, ಅಥವಾ ಗೂಡ್ಸ್ನ ಕೊಡೋದಾಗಿರ್ಬೋದು. ಸೊ ಯಾರ ಬದಲಾಗಿ ಏಜೆಂಟ್ ಕೆಲಸ ಮಾಡ್ತಿರ್ತಾನೆ ಆ ವ್ಯಕ್ತಿನ ನಾವೇನಂತ ಕರಿತೀವಿ ಅಂದರೆ ಪ್ರಿನ್ಸಿಪಾಲ್ ಅಂತ ಕರಿತೀವಿ. ನೌ ಲೆಟ್ಸ್ ಸಿ ದ ಮೀನಿಂಗ್ ಆಫ್ ಏಜೆಂಟ್. ಸೆಕ್ಷನ್ 2 ಸಬ್ಸೆಕ್ಷನ್ 5 ಆಫ್ CGST ಆಕ್ಟ್ 2017. ಏಜೆಂಟ್ ಮೀನ್ಸ್ ಎ ಪರ್ಸನ್ ಇನ್ಕ್ಲೂಡಿಂಗ್ ಎ ಫ್ಯಾಕ್ಟರ್, ಬ್ರೋಕರ್, ಕಮಿಷನ್ ಏಜೆಂಟ್, ಡೆಲ್ ಕ್ರೇಡರ್ ಏಜೆಂಟ್, auctioneer or any other mercantile agent who carries on the business of supply or receipt of goods or services or both on behalf of the principal. Simple ಆಗಿ ಹೇಳೋದಂದ್ರೆ ಯಾವ ವ್ಯಕ್ತಿ ಪ್ರಿನ್ಸಿಪಾಲ್ನ ಬದಲಾಗಿ ಕೆಲಸ ನಿರ್ವಹಿಸ್ತಾ ಇರ್ತಾನೆ, ಯಾವ ವ್ಯಕ್ತಿ ಪ್ರಿನ್ಸಿಪಾಲ್ನ ಬದಲಾಗಿ ಅಂದರೆ ಪ್ರಿನ್ಸಿಪಾಲ್ ಅಂತ ಹೇಳಿದ್ರೆ ನಾನು ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದೆ ಪ್ರಿನ್ಸಿಪಾಲ್ ಯಾರು ಅಂತ ಹೇಳ್ಬಿಟ್ಟು, ಇಲ್ಲಿ ಏಜೆಂಟ್ ಯಾರು ಅಂತ ಹೇಳಿದ್ರೆ ಪ್ರಿನ್ಸಿಪಾಲ್ ಆನ್ ಬಿಹಾಫ್ ಆಫ್ ಪ್ರಿನ್ಸಿಪಾಲ್ ಅಂದರೆ ಪ್ರಿನ್ಸಿಪಾಲ್ನ ಬದಲಾಗಿ ಯಾರು ಗೂಡ್ಸ್ನ ಸಪ್ಲೈ ಮಾಡ್ತಾ ಇರ್ತಾನೆ, ಸರ್ವಿಸಸ್ ಯಾರು ಕೊಡ್ತಾ ಇರ್ತಾನೆ, ಅಥವಾ ಯಾರು ಗೂಡ್ಸ್ನ ರಿಸೀವ್ ಮಾಡ್ತಾ ಇರ್ತಾನೆ, ಸರ್ವಿಸಸ್ನ ರಿಸೀವ್ ಪಡ್ಕೊಳ್ತಾ ಇರ್ತಾನೆ, ಯಾರ ಬದಲಾಗಿ ಅಂತ ಹೇಳಿದ್ರೆ ಆನ್ ಬಿಹಾಫ್ ಆಫ್ ಪ್ರಿನ್ಸಿಪಾಲ್, ಪ್ರಿನ್ಸಿಪಾಲ್ನ ಬದಲಾಗಿ ಯಾವ ವ್ಯಕ್ತಿ ಕೆಲಸ ನಿರ್ವಹಿಸ್ತಿರ್ತಾನೆ ಆ ವ್ಯಕ್ತಿನ ನಾವು ಏಜೆಂಟ್ ಅಂತ ಕರಿತೀವಿ. ಹಾಗೆ ಡಿಫ್ರೆಂಟ್ ನೇಮ್ಸ್ ಆರ್ ದೇರ್ ಫಾರ್ ದಿಸ್ ಏಜೆಂಟ್, ಏಜೆಂಟ್ನ ನಾವು ಬೇರೆ ಬೇರೆ ಹೆಸರಿಂದ ಕರಿತೀವಿ ಆ ಆಕ್ಟಿವಿಟಿಗೆ ಸಂಬಂಧಪಟ್ಟ ಹಾಗೆ. ಲೈಕ್ ಫ್ಯಾಕ್ಟರ್ ಅಂದರೆ ಫ್ಯಾಕ್ಟರಿಂಗ್ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಇದೆ, ಅಲ್ಲಿ ಬರುವ ಮಿಡ್ಲ್ ಮನಿಗೆ ನಾವು ಫ್ಯಾಕ್ಟರ್ ಅಂತ ಕರಿತೀವಿ, ಸೊ ವಿ ಕಾಲ್ ಹಿಮ್ ಆಸ್ ಬ್ರೋಕರ್. ಕಮಿಷನ್ ಏಜೆಂಟ್ ಅಂತ ಕರಿತೀವಿ, ಡೆಲ್ ಕ್ರೇಡರ್ ಏಜೆಂಟ್, ಆಕ್ಷನಿಯರ್. ಈ ರೀತಿಯಾಗಿ ನಾವು ವ್ಯಕ್ತಿಗಳನ್ನ ಹೇಗೆಂದರೆ ಒಂದೊಂದು ಚಟುವಟಿಕೆಯಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯಾದ ಹೆಸರು, ಮಿಡ್ಲ್ ಮನಿಗೆ ಕರೆಯುವಂಥ ಹೆಸರಾಗಿರುತ್ತೆ. ಹಾಗೆ ಎಸೋಸಿಯೇಟೆಡ್ ಎಂಟರ್ಪ್ರೈಸಸ್, ಸೊ ಎಸೋಸಿಯೇಟೆಡ್ ಎಂಟರ್ಪ್ರೈಸಸ್ ಆರ್
defined under section 2 subsection 12 of CGST Act. CGST Act underli explain madire. So associated enterprises andre eno? See, yava riti income tax act 1961 alli associated enterprises na explain madire, same meaning na GST li adopt madkondire. How the associated enterprises are defined under income tax act 1961, in the similar fashion the definition is incorporated under GST Act. GST Act alli adhe riti enandre income tax act andralli hege helidare associated enterprises ge sambandhapatta hage adhe meaning na GST alli tagondiyare. Ee income tax act andralli hege associated enterprises na explain madiyare anta nodi. Section 92 of the income tax act specifies that an associated enterprise in relation to another enterprise means an enterprise which participates directly or indirectly or through one or more intermediaries in the management, control or capital of the other enterprise. Associated enterprise andre yenu anta helibidi income tax act andralli heliyare yenu anta helidre ondu enterprise innondo enterprise na managemental participate maartta ide athwa control maartta ide adra capital na innondo enterprise alli invest maadide anta helidre adu direct aagi athwa indirect aagi irabodu athwa intermediaries andre yaro middleman through nu kelsa maartta irabodu intermediaries anta naavu karitivi. So adra mukantara ondu enterprise innondo enterprise na direct aagi control maartta irabodu management na control maartta irabodu hage capital na invest maadirabodu innondo enterprise alli. So yava enterprise control maartta ide athwa management na control maartta ide managemental participate maartta ide capital yava enterprise kodta ide innond enterprise ge adna naavu enu anta karitivi andre associated enterprise anta karitivi. So see the example here students. A limited appointed 6 directors out of 10 of B limited andre B limited alli 10 director galalli 6 directors are appointed by A limited appoint maadide. So iga A limited is participating in the management of B limited. Nodi B limited na management alli A limited participate maartade. Hege participate maartade anta helidre out of 10 directors 10 director alli 6 janana appoint maadirudu A limited and 4 directors out of 7 of C limited. Nodi same illond full stop ide by mistake adu typing error agide but you can understand I think. Hage C limited alli out of 7 directors 4 directors are appointed by A limited. Nodi 7 director alli C limited ina 7 director director galalli 4 director na yaru appoint maadirodu anta helidre A limited appoint maadiruvantaddu. Allige A limited B limited na management alli participate maartta ide C limited na management alli participate maartta ide hage B matte C na control maartta ide. So now A limited is called as associated enterprise. Next, capital goods. So let's see the definition given as per section 2 subsection 19 of CGST Act 2017. So capital goods na definition na noduva. Capital goods means goods the value of which is capitalized in the books of account of the person claiming the input tax credit and which are used or intended to be used in the course or furtherance of business. Capital goods anta helidre simple aagi helodanta helidre yava goods na itkondo manufacture na carry out maartta idane ssc adano athwa manufacturer adano athwa production na carry out maartta idane adna capital goods anta karthivi. Yava goods na itkondo ಪ್ರೊಡಕ್ಷನ್ನ ಕ್ಯಾರಿ ಔಟ್ ಮಾಡ್ತಾ ಇದ್ದಾನೆ ಮ್ಯಾನುಫ್ಯಾಕ್ಚರ್ನ ಕ್ಯಾರಿ ಔಟ್ ಮಾಡ್ತಾ ಇದ್ದಾನೆ ಆ ರೀತಿಯ ಗೂಡ್ಸ್ನ ನಾವು ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತೀವಿ. ಲೈಕ್ ಫಾರ್ ಎಕ್ಸಾಂಪಲ್ ಇಟ್ ಮೇ ಬಿ ಫರ್ನಿಚರ್ ಬಿಲ್ಡಿಂಗ್ ಎಕ್ವಿಪ್ಮೆಂಟ್ಸ್ ಮೆಷಿನರಿ ಇಲ್ಲಿ ನೋಡಿ ಇದನ್ನೆಲ್ಲ ಇಟ್ಕೊಂಡು ಅವನೇನ್ ಮಾಡ್ತಾನೆ ಅಂದ್ರೆ ಹೀ ಪ್ರೊಡ್ಯೂಸಸ್ ದ ಗೂಡ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು. ಸೊ ಆ ಮೆಷಿನರಿ ಆಗಿರ್ಬೋದು ಬಿಲ್ಡಿಂಗ್ ಆಗಿರ್ಬೋದು ಫರ್ನಿಚರ್ ಆಗಿರ್ಬೋದು ಎಕ್ವಿಪ್ಮೆಂಟ್ ಆಗಿರ್ಬೋದು ದೀಸ್ ಆರ್ ಕಾಲ್ಡ್ ಅಸ್ ಕ್ಯಾಪಿಟಲ್ ಗೂಡ್ಸ್ ಅಂಡ್ ಇಟ್ ವಿಲ್ ಬಿ
capitalized in the books of accounts. Books of accounts ಅಲ್ಲಿ ತೋರಿಸ್ತಾರೆ, ಅಂಡ್ ಆನ್ ದಟ್ ಡಿಪ್ರಿಸಿಯೇಷನ್ ವಿಲ್ ಬಿ ಚಾರ್ಜ್, ಡಿಪ್ರಿಸಿಯೇಷನ್ ಕೂಡ ಚಾರ್ಜ್ ಮಾಡ್ತಾರೆ. ಹಾಗೆ ಇಟ್ ವಿಲ್ ಬಿ ಯೂಸ್ಡ್ ಇನ್ ದ ಕೋರ್ಸ್ ಆಫ್ ಬಿಸ್ನೆಸ್, ತನ್ನ ಬಿಸ್ನೆಸ್ ಅಲ್ಲಿ ಅದನ್ನ ಯುಟಿಲೈಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆ ವಸ್ತುಗಳನ್ನ ಬಿಲ್ಡಿಂಗ್ಸ್, ಮೆಷಿನರಿ, ಎಕ್ವಿಪ್ಮೆಂಟ್, ವಾಟ್ ಎವರ್ ಇಟ್ ಮೈಟ್ ಬಿ, ದೋಸ್ ಗೂಡ್ಸ್ ಆರ್ ಕನ್ಸಿಡರ್ಡ್ ಆಸ್ ಕ್ಯಾಪಿಟಲ್ ಗೂಡ್ಸ್. ನೆಕ್ಸ್ಟ್ ಇಸ್ ಇನ್ಪುಟ್ ಗೂಡ್ಸ್. ಇನ್ಪುಟ್ ಗೂಡ್ಸ್ ಮೀನ್ಸ್ any goods other than capital goods used or intended to be used by a supplier in the course of furtherance of business. So input goods means it is not capital goods. Capital goods alla, capital goods I gave the example like building, machinery, furniture, equipments, and that will be used for manufacturing the good. Good na manufacture madlikke, product na manufacture madlikke ee ella capital goods na use martare. Input goods yavdu anta helidre, ಆ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಕೆಲವೊಂದು ರಾ ಮೆಟೀರಿಯಲ್ಸ್ ಬೇಕು. ಈಗ ನೀವು ಕೇಕ್ ಮಾಡೋದಾದರೆ, ಐ ಹೋಪ್ ಯು ಆರ್ ಯು ನೋ ಹೌ ದ ಕೇಕ್ ಈಸ್ ಪ್ರಿಪೇರ್ಡ್. ಕೇಕ್ ಮಾಡಲಿಕ್ಕೆ ಕ್ರೀಮ್ ಇನ್ಪುಟ್ ಆಗಿರುತ್ತೆ. ಇನ್ಪುಟ್ ಗೂಡ್ ಯಾವುದು ಅಂತ ಹೇಳಿದ್ರೆ ಕ್ರೀಮ್, ಕ್ರೀಮ್ ಬೇಕು, ಚೆರೀಸ್ ಬೇಕಾಗುತ್ತೆ, ಹಾಗೆ ನಿಮಗೆ ಆ ಬ್ರೆಡ್ ಬೇಕಾಗುತ್ತೆ, ಅಥವಾ ಇನ್ ಸ್ಪಾಂಜಿ ಬ್ರೆಡ್ ಏನಿರುತ್ತೆ ಅದು ಬೇಕು. ಇದೆಲ್ಲ ಇಟ್ಕೊಂಡು ಒಂದು ಕೇಕ್ ರೆಡಿ ಆಗುತ್ತೆ. ಸೊ ಫೈನಲ್ ಅಂದರೆ ಫಿನಿಶ್ಡ್ ಗುಡ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಯಾವೆಲ್ಲ ಇನ್ಪುಟ್ಸ್ ಬೇಕು, ರಾ ಮೆಟೀರಿಯಲ್ಸ್ ಬೇಕು, ದೇ ಆರ್ ಕಾಲ್ಡ್ ಆಸ್ ಇನ್ಪುಟ್ ಗುಡ್ಸ್. ಈಗ ಕೇಕ್ ಮಾಡಲಿಕ್ಕೆ ವಿಚ್ ಆರ್ ದ ಇನ್ಪುಟ್ ಗುಡ್ಸ್, ಸೊ ಯು ರಿಕ್ವೈರ್ ಆ ಕ್ರೀಮ್ ಮಾಡಲಿಕ್ಕೆ ಯು ರಿಕ್ವೈರ್ ಶುಗರ್, ಶುಗರ್ ಬೇಕು. ನೆಕ್ಸ್ಟ್ ಬೇರೆ ಅದು ಬ್ರೆಡ್ ಬೇಕಾಗುತ್ತೆ. ಯು ರಿಕ್ವೈರ್ ಚೆರೀಸ್, ಚೆರಿ ಬೇಕಾಗುತ್ತೆ. ಸೊ ಇದೆಲ್ಲದು ಅಥವಾ ಚಾಕ್ಲೇಟ್ ಕ್ರೀಮ್ ಬೇಕು, ವೆನಿಲಾ ಕ್ರೀಮ್ ಬೇಕು, ಇವೆಲ್ಲ ಇನ್ಪುಟ್ ಗುಡ್ಸ್ ಆಗುತ್ತೆ. ನೆಕ್ಸ್ಟ್ ಈ ಕೇಕ್ ಮಾಡ್ಲಿಕ್ಕೆ ಇಷ್ಟೆಲ್ಲ ಹಾಕಿದ ತಕ್ಷಣ ಕೇಕ್ ಆಗುತ್ತಾ? ಇಲ್ಲ, ಇದನ್ನ ಒವೆನ್ ಅಲ್ಲಿ ಅಥವಾ ಒವೆನ್ ಅಲ್ಲಿ ಇಡ್ತಾರೆ, ಮೈಕ್ರೋ ಒವೆನ್ ಅಲ್ಲಿ. ಈಗ ಮೈಕ್ರೋ ಒವೆನ್ ಏನಿದೆ ಅಲ್ಲ, ಇಟ್ ಇಸ್ ಕ್ಯಾಪಿಟಲ್ ಗುಡ್ಸ್. ನೆಕ್ಸ್ಟ್ ನಿಮ್ಮ ಕ್ರೀಮ್ ಆಗಿರ್ಬೋದು, ಆ ಬ್ರೆಡ್ ಆಗಿರ್ಬೋದು, ಚೆರಿ ಆಗಿರ್ಬೋದು, ಇವೆಲ್ಲ ಇನ್ಪುಟ್ ಗುಡ್ಸ್ ಆಗಿರುತ್ತೆ. ಫಿನಿಶ್ ಗುಡ್ಸ್ ಯಾವ್ದು ಅಂತ ಹೇಳಿದ್ರೆ ದ ಅಲ್ಟಿಮೇಟ್ ಫೈನಲ್ ಪ್ರಾಡಕ್ಟ್, ಕೇಕ್. ಸೊ ನೌ ಲೆಟ್ಸ್ ಸೀ ದ ಡೆಫಿನಿಷನ್ ಆಫ್ ಡೆಫಿನಿಷನ್ ಆಫ್ ಜಾಬ್ ವರ್ಕ್. So job work is defined under section 2 subsection 68 of CGST Act 2017. See the definition of job work. So job work is defined as any treatment or process undertaken by a person on goods belonging to another registered person. Andre ಒಬ್ಬ ರಿಜಿಸ್ಟರ್ಡ್ ಪರ್ಸನ್ಗೆ ಸಂಬಂಧಪಟ್ಟಿರೋ ಗೂಡ್ಸಿಗೆ ಸಂಬಂಧಪಟ್ಟ ಹಾಗೆ ಇನ್ನೊಬ್ಬ ವ್ಯಕ್ತಿ ಏನಾದರೂ ಪ್ರೊಸೆಸ್ನ ಕ್ಯಾರಿಔಟ್ ಮಾಡಿದ್ರೆ, ಯಾವ ವ್ಯಕ್ತಿ ಪ್ರೊಸೆಸ್ನ ಕ್ಯಾರಿಔಟ್ ಮಾಡ್ತಾನೆ ಅದನ್ನ ಜಾಬ್ ವರ್ಕರ್ ಅಂತ ಕರಿತೀವಿ. ಸೊ ಯಾರು ಅಂತ ಹೇಳಿದ್ರೆ, ಸಿ ಜಾಬ್ ವರ್ಕ್ ಅಂತ ಹೇಳಿದ್ರೆ ಎನಿ ಟ್ರೀಟ್ಮೆಂಟ್ ಆಫ್ ಪ್ರೊಸೆಸ್ ಅಂಡರ್ಟೇಕನ್ ಬೈ ಎ ಪರ್ಸನ್ ಆನ್ ಗೂಡ್ಸ್ ಬಿಲಾಂಗಿಂಗ್ ಟು ಅನದರ್ ಪರ್ಸನ್. ಜಾಬ್ ವರ್ಕ್ ಅಂತ ಹೇಳಿದ್ರೆ ಒಬ್ಬ ರಿಜಿಸ್ಟರ್ಡ್ ಪರ್ಸನ್ಗೆ ಸಂಬಂಧಪಟ್ಟಿರೋ ಗೂಡ್ಸಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಪ್ರೊಸೆಸ್ನ ಕ್ಯಾರಿಔಟ್ ಮಾಡಿದ್ರೆ, ಸೊ ಏನು ಪ್ರೊಸೆಸ್ನ ಕ್ಯಾರಿಔಟ್ ಮಾಡಿರ್ತಾರೆ ಅದನ್ನ ಜಾಬ್ ವರ್ಕ್ ಅಂತ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್, ಈಗ ಒಬ್ಬನಿಗೆ ಒಬ್ಬ ಶೂ ಮ್ಯಾನುಫ್ಯಾಕ್ಚರರ್ ಇದ್ದಾನೆ ಅಂತ ತಿಳ್ಕೊಡಿ. ಅವನಿಗೆ 1000 ಸ್ಕೂಲ್ ಶೂಸ್ದು ಆರ್ಡರ್ ಸಿಕ್ತು ಅಂತ ತಿಳ್ಕೊಡಿ, 1000 ಸ್ಕೂಲ್ ಶೂಸ್. ಈಗ ಮ್ಯಾನುಫ್ಯಾಕ್ಚರರ್ ಸೇ ಐ ಗಿವ್ ದ ಎಕ್ಸಾಂಪಲ್ ಆಫ್ ಬಾಟಾ ಇಟ್ಸ್, ಅಲ್ಲಿ ಬಾಟಾ ಕಂಪ್ನಿದೆ ತಗೊಳ್ಳಿ. ಈ ಬಾಟಾ ಕಂಪ್ನಿಯವ್ರಿಗೆ ಆರ್ಡರ್ ಸಿಕ್ತು 1000 ಸ್ಕೂಲ್ ಶೂಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ. ಬಾಟಾ ಕಂಪ್ನಿಯವ್ರು ಏನು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ನಿಮಗೆ ಶೂ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಮೇಲ್ಗಡೆದೊಂದು ಲೇಯರ್ ಇರುತ್ತೆ, ಕೆಳಗಡೆ ಸೋಲ್ ಇರುತ್ತೆ, ಲೇಸ್ ಬರುತ್ತೆ, ಒಳಗಡೆ ಒಂದು ನಮಗೆ ಒಳಗೆ ಕಾಲೊಳಗೆ ಅಂದರೆ ಕಾಲೇನು ನಾವು ಹಾಕ್ತೇವಲ್ಲ ಅದರೊಳಗೆ ಒಂದು ಒಂದು ಮೆಟೀರಿಯಲ್ ಇರುತ್ತೆ, ಅಂದರೆ ಬೇವರೆಲ್ಲ ಆಗಬಾರ್ದು ಆ ರೀತಿ ಒಂದು ಮೆಟೀರಿಯಲ್ ಇರುತ್ತೆ. ಬಟ್ ನೀವು ಇಷ್ಟೇ ತಿಳ್ಕೊಡಿ. ಈಗ ಏನಾಯ್ತು ಅಂತ ಹೇಳಿದ್ರೆ, ಬಾಟಾ ಕಂಪ್ನಿಯವ್ರು ಏನು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಎಂಟೈರ್ ಶೂ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ, ಬರೀ ಶೂನ ಮೇಲ್ಗಡೆ ಪಾರ್ಟ್ ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಈಗ ನೆಕ್ಸ್ಟ್ ಆ ಮೇಲ್ಗಡೆ ಪಾರ್ಟಿಗೆ ಸೋಲ್ ಹಾಕಲಿಕ್ಕೆ ಅದನ್ನ ಇನ್ಯಾರೋ ಒಬ್ಬನಿಗೆ ಕಳಿಸೋದು ಅಂತ ತಿಳ್ಕೊಳ್ಳಿ. ಈಗ ಒಂದು ರಿಜಿಸ್ಟರ್ಡ್ ಪರ್ಸನ್ ಯಾರು ಅಂತ ಹೇಳಿದ್ರೆ ಬಾಟಾ ಕಂಪ್ನಿಯವರು. ಬಾಟಾ ಕಂಪ್ನಿಯವರ ಗೂಡ್ಸಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇನ್ನೊಂದು ಪ್ರೊಸೆಸ್ನ ಯಾರು ಕ್ಯಾರಿಔಟ್ ಮಾಡ್ತಾರೆ ಅಥವಾ ಏನು ಕ್ಯಾರಿಔಟ್ ಮಾಡ್ತಾರೆ ಅದನ್ನ ಜಾಬ್ ವರ್ಕ್ ಅಂತ ಕರಿತೀವಿ. ಈಗ ಅದಕ್ಕೆ ಸೋಲ್ ಯಾರು ಹಾಕ್ತಾರಲ್ಲ, ಯಾಕಂದರೆ ಇಟ್ ಇಸ್ ನಾಟ್ ಫಿನಿಶ್ಡ್. ಆ ಮೇಲ್ಗಡೆ ಅಪ್ಪರ್ ಪಾರ್ಟ್ ಮಾತ್ರ, ಶೂವಿನ ಅಪ್ಪರ್ ಪಾರ್ಟ್ ಅಂತ ಹೇಳಿದ್ರೆ ಅದು ಶೂ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೆ ಸೋಲ್ ಹಾಕ್ಬೇಕು. ಈಗ ಸೋಲ್ ಹಾಕಲಿಕ್ಕೆ ಇನ್ಯಾರೋ ಒಬ್ಬನಿಗೆ ಕಳಿಸ್ಯಾರೆ ಅಂತ ತಿಳ್ಕೊಳ್ಳಿ ಬಾಟಾ ಕಂಪ್ನಿಯವರು. ಯಾವ ವ್ಯಕ್ತಿ ಆ ಸೋಲ್ನ ಹಾಕ್ತಾನಲ್ಲ ಅವನ ನಾವೇನಂತ ಕರಿತೀವಿ ಅಂದರೆ ಜಾಬ್ ವರ್ಕರ್ ಅಂತ ಕರಿತೀವಿ. ಅಂದರೆ
ರಿಜಿಸ್ಟರ್ಡ್ ಪರ್ಸನ್ ಆದವನು ತನಗೆ ಸಂಬಂಧಪಟ್ಟಿರೋ ಗೂಡ್ಸ್ನ ಗೂಡ್ಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನೊಬ್ಬ ವ್ಯಕ್ತಿಗೆ ಆ ಗೂಡ್ಸ್ನ ಫರ್ದರ್ ಪ್ರೊಸೆಸಿಂಗಿಗೆ ಕಳಿಸಿದ್ದೆ ಆದರೆ ಅದನ್ನ ಜಾಬ್ ವರ್ಕ್ ಅಂತ ಕರಿತೀವಿ. ಆ ಪ್ರೊಸೆಸ್ನ ಯಾರು ನಿರ್ವಹಿಸ್ತಾನಲ್ಲ ಅವನ ಜಾಬ್ ವರ್ಕರ್ ಅಂತ ಕರಿತೀವಿ. ದೇರ್ ಫೋರ್ ಜಾಬ್ ವರ್ಕರ್ ಇಸ್ ದ ಪರ್ಸನ್ ರಿಜಿಸ್ಟರ್ಡ್ ಆರ್ ಅನ್ರಿಜಿಸ್ಟರ್ಡ್ ಹೂ ಇಸ್ ಪ್ರೊಸೆಸಿಂಗ್ ಆರ್ ಟ್ರೀಟಿಂಗ್ ದ ಗೂಡ್ಸ್ ಆಫ್ ಅನದರ್ ರಿಜಿಸ್ಟರ್ಡ್ ಪರ್ಸನ್ ಆ್ಯಂಡ್ ದ ಓನರ್ ಆಫ್ ದ ಗೂಡ್ಸ್ ಇಸ್ ಕಾಲ್ಡ್ ದ ಪ್ರಿನ್ಸಿಪಾಲ್ ಇನ್ ದಿಸ್ ರೆಸ್ಪೆಕ್ಟ್. ಸೊ ಐ ವಿಲ್ ಗಿವ್ ಆನ್ ಅನದರ್ ಎಕ್ಸಾಂಪಲ್. ಈಗ ಶರ್ಟ್ನ ಶರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಂತ ತಿಳ್ಕೊಳ್ಳಿ. ಒಂದು 1,000 ಶರ್ಟ್ ಅವ್ರಿಗೆ ಆರ್ಡ್ರ್ ಬಂತಂತ ತಿಳ್ಕೊಳ್ಳಿ. ಲೈಕ್ ಯಾವ್ದಾದ್ರು ಬ್ರ್ಯಾಂಡೆಡ್ ಕಂಪ್ನಿ ಸಿಯರಾಮ್ಸ್ ಅಂತ ತಗೊಳ್ಳಿ. ಈಗ ಸಿಯರಾಮ್ಸ್ ಕಂಪ್ನಿಗೆ 1,000 ಶರ್ಟ್ನ ಒಂದು ಆರ್ಡ್ರ್ ಸಿಕ್ಕಿದೆ. ಈಗ ಅವ್ರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬರೀ ಶರ್ಟ್ ಮಾತ್ರ ಹೊಲಿತಾ ಇರೋದು, ಮೆಷಿನ್ ಯೂಸ್ ಮಾಡಿಕೊಂಡು ಶರ್ಟ್ ಎಲ್ಲ ಅವರು ರೆಡಿ ಮಾಡ್ತಾ ಇದ್ದಾರೆ. ರೆಡಿ ಆದಮೇಲೆ ಅವರು ಬಟನ್ ಹಾಕಲಿಕ್ಕೆ ಅದನ್ನ ಇನ್ನೊಂದು ಕಡೆ ಕಳಿಸಿದ್ರು ಅಂತ ತಿಳ್ಕೊಳ್ಳಿ. ಈಗ ಬರೀ ಶರ್ಟ್ ವಿದೌಟ್ ಬಟನ್ಸ್ ಇಟ್ ಇಸ್ ನಾಟ್ ಫಿನಿಶ್ಡ್, ಇಟ್ ಇಸ್ ಅನ್ಫಿನಿಶ್ಡ್ ಗೂಡ್ ಆಗುತ್ತೆ. ಈಗ ಬಟನ್ ಹಾಕಲಿಕ್ಕೆ ಆ 1,000 ಶರ್ಟಿಗೆ ಬಟನ್ ಹಾಕಲಿಕ್ಕೆ ಇನ್ನೆಲ್ಲಿಗೋ ಕಳಿಸಿದ್ರು ಅಂತ ತಿಳ್ಕೊಳ್ಳಿ. ಈಗ ಅದೀಗ ಫರ್ದರ್ ಪ್ರೊಸೆಸ್ಸಿಗೆ ಕಳಿಸಿರುವಂಥದ್ದು. ಈಗ ಯಾರು ಬಟನ್ ಹಾಕ್ತಾನಲ್ಲ ಆ ಪ್ರೊಸೆಸ್ಗೆ ಜಾಬ್ ವರ್ಕ್ ಅಂತ ಕರಿತೀವಿ. ಯಾರು ಬಟನ್ ಹಾಕ್ತಾನೆ ಅವನು ರಿಜಿಸ್ಟರ್ಡ್ ಪರ್ಸನ್ ಆಗಿರ್ಬೋದು, ಅನ್ರಿಜಿಸ್ಟರ್ಡ್ ಪರ್ಸನ್ ಆಗಿರ್ಬೋದು, ಯಾರೋ ಒಬ್ಬ ಅಲ್ಲೇ ಲೋಕಲ್ ಟೈಲರ್ ಒಂದು 10 ಜನ ಅವನ ಕೈಯಲ್ಲಿ ಕೆಲಸದಲ್ಲಿದ್ದಾನೆ, ಕೆಲಸದಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಸಿರಮ್ಸ್ ಕಂಪ್ನಿಯವರು 1,000 ಶರ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿ ನೆಕ್ಸ್ಟು ಆ ಟೈಲರಿಗೆ ಕಳಿಸಿದ್ರು ಅಂತ ತಿಳ್ಕೊಳ್ಳಿ. ಆ ಟೈಲರ್ ಆದನು 10 ಜನ ಇಟ್ಕೊಂಡು ಅವನೇನು ಮಾಡಿದೆ ಅಂತ ಹೇಳಿದ್ರೆ ಅದಕ್ಕೆಲ್ಲದಕ್ಕೂ ಬಟನ್ಸ್ ಹಾಕ್ತಾ. ಈಗ ಆ ಟೈಲರ್ನ ನಾವೇನು ಕರ್ತೀವಿ, ಅವನು ರಿಜಿಸ್ಟರ್ಡ್ ಆಗಿರ್ಬೋದು ಅನ್ರಿಜಿಸ್ಟರ್ಡ್ ಅಂದರೆ GST ಇರ್ಬೋದು, ಅವನ್ನ ನಾವು ಜಾಬ್ ವರ್ಕರ್ ಅಂತ ಕರಿತೀವಿ. ಈಗ ಸಿಯರಮ್ಸ್ ಕಂಪನಿ ಏನಿದೆಯಲ್ಲ, ಯಾರು ವಸ್ತುಗಳನ್ನು ಜಾಬ್ ವರ್ಕರಿಗೆ ಕಳಿಸಿರ್ತಾರೆ ಅವ್ರನ್ನ ನಾವೇನಂತ ಕರಿತೀವಿ ಅಂದರೆ ಪ್ರಿನ್ಸಿಪಾಲ್ ಅಂತ ಕರಿತೀವಿ. ನೆಕ್ಸ್ಟ್ ಫಾಲೋಯಿಂಗ್ ಪಾಯಿಂಟ್ಸ್ ಆರ್ ಟು ಬಿ ಕನ್ಸಿಡರ್ಡ್ ಇನ್ ರೆಸ್ಪೆಕ್ಟ್ ಆಫ್ ಜಾಬ್ ವರ್ಕ್. ಜಾಬ್ ವರ್ಕಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪಾಯಿಂಟ್ಸನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸಪ್ಲೈ ಬೈ ರಿಜಿಸ್ಟರ್ಡ್ ಪರ್ಸನ್ ಟು ಜಾಬ್ ವರ್ಕ್, ನಾಟ್ ಸಪ್ಲೈ, ನೋ GST. ನೋಡಿ, ಈಗ ಸಿಯರಮ್ಸ್ ಕಂಪ್ನಿಯವರು ಬಟನ್ ಹಾಕಲಿಕ್ಕೆ ಜಾಬ್ ವರ್ಕರಿಗೆ ಕಳಿಸಿದ್ದಾರೆ, ಅಂದರೆ ಟೈಲರಿಗೆ ಕಳಿಸಿದ್ದಾರೆ ಬಟನ್ ಹಾಕಲಿಕ್ಕೆ. ಅಲ್ಲೇ ಎಲ್ಲೋ ಒಬ್ಬ ಒಂದು 10 ಜನ ಇಟ್ಕೊಂಡು ಒಬ್ಬ ಟೈಲರ್ ಇದ್ದಾನೆ, ಅವ್ನು ಬಟನ್ ಹಾಕ್ಕೊಡ್ತಾನೆ ಸಿಯರಮ್ಸ್ ಕಂಪ್ನಿಗೆ. ಈಗ ಸಿಯರಮ್ ಕಂಪನಿಯಿಂದ ಜಾಬ್ ವರ್ಕರಿಗೆ ಏನು ಶರ್ಟ್ಸ್ ಕೊಟ್ಟಿದ್ದಾರೆ, ಸಿಯರಮ್ ಕಂಪ್ನಿಯವರು ಜಾಬ್ ವರ್ಕರಿಗೆ ಏನು ಶರ್ಟ್ಸ್ನ ಕೊಟ್ಟಿದ್ದಾರೆ ಅದನ್ನ ನಾವು ಸಪ್ಲೈ ಅಂತ ಟ್ರೀಟ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ಜಾಬ್ ವರ್ಕರ್ ಆದವನು ಅದಕ್ಕೆ ಬಟನ್ ಹಾಕಿ ರಿಟರ್ನ್ ಕಳಿಸ್ತಾನೆ ಸಿಯರಮ್ಸ್ ಕಂಪ್ನಿ. ಸೊ ಇಟ್ ಇಸ್ ನಾಟ್ ಸಪ್ಲೈ. ವೆನ್ ಎ ರಿಜಿಸ್ಟರ್ಡ್ ಪರ್ಸನ್ ಸಪ್ಲೈಸ್ ಗೂಡ್ಸ್ ಟು ದ ಜಾಬ್ ವರ್ಕರ್, ಜಾಬ್ ವರ್ಕರಿಗೆ ಒಬ್ಬ ರಿಜಿಸ್ಟರ್ಡ್ ಪರ್ಸನ್ ಗೂಡ್ಸ್ನ ಕಳಿಸಿದೆ ಆದರೆ ಇಟ್ ಇಸ್ ನಾಟ್ ಸಪ್ಲೈ, ಹಾಗಾಗಿ GST ಚಾರ್ಜ್ ಮಾಡೋ ಹಾಗೆ ಇಲ್ಲ. ಜಾಬ್ ವರ್ಕರ್ ಕ್ಯಾನ್ ಸೆಂಡ್ ಗೂಡ್ಸ್ ಟು ಅನದರ್ ಜಾಬ್ ವರ್ಕರ್ ಆನ್ ಆರ್ಡರ್ ಆಫ್ ರಿಜಿಸ್ಟರ್ಡ್ ಡೀಲರ್. ಏನಾಗ್ಬೋದು ಅಂತ ಹೇಳಿದ್ರೆ, ಈಗ ಸಿಯರಮ್ಸ್ ಕಂಪ್ನಿಯವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಟೈಲರಿಗೆ ಅವರು 1,000 ಶರ್ಟ್ಸ್ ಕಳಿಸ್ತಾರೆ. ಆ ಟೈಲರ್ಗೆ ಏನು ಹೇಳ್ತಾರೆ ಅಂದರೆ, ಟೈಲರ್ ಇಸ್ ಅ ಜಾಬ್ ವರ್ಕರ್. ನೋಡು, ಅಷ್ಟು 1,000 ಶರ್ಟ್ಸಿಗೆ ನಿನಗೆ ಅಂದರೆ ಹೆಚ್ಚು ಸಮಯ ಬೇಕಾಗುತ್ತೆ ಬಟನ್ಸ್ ಹಾಕಲಿಕ್ಕೆ. ಸೊ ನೀನೇನು ಮಾಡು ಅಂತ ಹೇಳಿದ್ರೆ, ಇನ್ಯಾರೋ ಒಬ್ಬ ಟೈಲರಿಗೆ 500 ಶರ್ಟ್ಸ್ನ ನೀನು ಕೊಡು, ಅವ್ನು ಬಟನ್ ಹಾಕಿ ಕಳಿಸ್ಲಿ ಅಂತ ಹೇಳ್ಬೋದು. ನಾವು ಅಂಡರ್ಸ್ಟ್ಯಾಂಡ್ ದಿಸ್ ಎಕ್ಸಾಂಪಲ್. 1,000 ಶರ್ಟ್ಸ್ ಸಿಯರಮ್ಸ್ ಕಂಪ್ನಿಯವ್ರು ಏನು ಮಾಡ್ಯಾರ ಅಂದರೆ, ಒಬ್ಬ ಟೈಲರಿಗೆ ಕಳಿಸ್ಯಾರೆ. ಅದ ಟೈಲರ್ ಈಸ್ ಅ ಜಾಬ್ ವರ್ಕರ್. ಆ ಟೈಲರ್ ಹತ್ರ ಏನು ಹೇಳ್ತಾರೆ ಅಂತ ಹೇಳಿದ್ರೆ, 1,000 ಶರ್ಟ್ಸಿಗೆ ಬಟನ್ಸ್ ಹಾಕಲಿಕ್ಕೆ ಇಟ್ ಟೇಕ್ಸ್ ಮೋರ್ ಟೈಮ್. ಸೊ ಬೆಟರ್ ವಾಟ್ ಯು ಡೂ ಇಸ್, ಔಟ್ ಆಫ್ 1,000 ಶರ್ಟ್ಸ್ ಯು ಟೇಕ್ 500 ಶರ್ಟ್ಸ್ ಆ್ಯಂಡ್ ಗಿವ್ ಇಟ್ ಟು ಅನದರ್ ಟೈಲರ್. ಅಂದರೆ ಇನ್ನೊಬ್ಬ ಟೈಲರ್ಗೆ 500 ಶರ್ಟ್ಸ್ ಕೊಡು, ಅವಾಗ ನೀನು 500 ಶರ್ಟ್ಸಿಗೆ ಬಟನ್ ಹಾಕ್ತೀಯ, ಇನ್ನೊಬ್ಬ ಜಾಬ್ ವರ್ಕರ್ ಇನ್ನೊಂದು 500 ಶರ್ಟ್ಸಿಗೆ ಬಟನ್ ಹಾಕ್ತಾನೆ ಅಂತ ಹೇಳ್ಬಿಟ್ಟು. ಈಗ ಅದು ಕೂಡ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಬ್ಬ ರಿಜಿಸ್ಟರ್ಡ್ ಡೀಲರ್ ಆದನು ಒಬ್ಬ ಜಾಬ್ ವರ್ಕರ್ಗೆ ಏನು ಆರ್ಡರ್ ಕೊಡ್ಬೋದು ಅಂದರೆ, ಇನ್ನೊಬ್ಬ ಜಾಬ್ ವರ್ಕರಿಗೆ ಬೇಕಾದ್ರೆ ಅದನ್ನ ಗೂಡ್ಸ್ನ ಕಳಿಸು ಅಂತಲೂ ಆರ್ಡರ್ ಕೊಡ್ಬೋದು. ಹಾಗೆ ಪ್ರಿನ್ಸಿಪಾಲ್ ಕ್ಯಾನ್ ಡೈರೆಕ್ಟ್ಲಿ ಸಪ್ಲೈ ದ ಗೂಡ್ಸ್ ಫ್ರಮ್ ದ ಜಾಬ್ ವರ್ಕರ್ ಪ್ರಿಮೈಸಸ್, ಬಟ್ ದ ಪ್ಲೇಸ್ ಶುಡ್ ಬಿ ಡಿಕ್ಲೇರ್ಡ್ ಆಸ್ ಅಡಿಷನಲ್ ಪ್ಲೇಸ್ ಆಫ್ ಬಿಸ್ನೆಸ್ ಆ್ಯಂಡ್ ಜಾಬ್ ವರ್ಕರ್ ಶುಡ್ ಬಿ ರಿಜಿಸ್ಟರ್ಡ್. ನಾವು ವಾಟ್ ದ ಸಿಯರಮ್ ಕಂಪನಿ ಡಸ್ ಇಸ್, ಒನ್ಸ್ ದ ಶರ್ಟ್ಸ್ ಆರ್ ರೆಡಿ, ಶರ್ಟ್ ಈಗ ರೆಡಿ ಆಯಿತು, ಬಟನ್ ಎಲ್ಲ ಹಾಕಿ ಆಯಿತು, ಈಗ ಟೈಲರ್ ಏನು ಮಾಡ್ಯಾನಂದರೆ ಅದನ್ನೆಲ್ಲ ಅಯನ್ ಮಾಡಿ ಎಲ್ಲ ರೆಡಿ ಇಟ್ಟೇನೆ. ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಸಿಯರಮ್ಸ್ ಕಂಪ್ನಿ ಆದವರು ಟೈಲರ್ ಯಾವ ಪ್ಲೇಸಲ್ಲಿ ಇದ್ದಾನೆ ಅಲ್ಲಿಂದನೇ ಬೇಕಾದ್ರೆ ಅದನ್ನ ಸಪ್ಲೈ ಮಾಡ್ಬೋದು. ಅಂದರೆ ಸಿಯರಮ್ಸ್ ಕಂಪ್ನಿಗೆ ಗೋಡನಿಗೆ ತಂದು ಸಿಯರಾಮ್ ಕಂಪ್ನಿಯ ಗೋಡನಿಂದ ಸಪ್ಲೈ ಮಾಡ್ಬೇಕಂತೇನಿಲ್ಲ. ಬೇಕಾದ್ರೆ ಆ ಜಾಬ್ ವರ್ಕರ್ ಪ್ಲೇಸಿಂದನೇ ಆ ಗೂಡ್ಸ್ನ ಸಪ್ಲೈ ಮಾಡ್ಬೋದು. ಬಟ್ ದ ಕಂಡೀಷನ್ ಈಸ್ ದ್ಯಾಟ್
ಜಾಬ್ ವರ್ಕರ್ ಪ್ಲೇಸ್ ಅದು ರಿಜಿಸ್ಟರ್ಡ್ ಅಡಿಷನಲ್ ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ರಿಜಿಸ್ಟರ್ ಆಗಿರಬೇಕು, ಹಾಗೆ ಜಾಬ್ ವರ್ಕರ್ ಶುಡ್ ಬಿ ರಿಜಿಸ್ಟರ್ಡ್. ಅದರರ್ಥ ಟೈಲರ್ ಹತ್ರ 1000 ಶರ್ಟ್ಸ್ನ ಕೊಟ್ಟಿದ್ರೆ ಬಟನ್ ಹಾಕ್ಲಿಕ್ಕೆ, ನೆಕ್ಸ್ಟ್ ಆ ಟೈಲರ್ ಪ್ಲೇಸಿಂದನೇ ಬೇಕಾದ್ರೆ ಗೂಡ್ಸ್ನ ಸಪ್ಲೈ ಮಾಡ್ಬೋದು ಬೇರೆ ಬೇರೆ ಯಾರು ಬೈಯರ್ಸ್ ಇದ್ರೆ ಅವರಿಗೆ. ಬಟ್ ಸಪ್ಲೈ ಮಾಡಿದ್ದೆ ಆದರೆ ಟೈಲರ್ ಶುಡ್ ಬಿ ರಿಜಿಸ್ಟರ್ಡ್ ಆಸ್ ಪರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಟೈಲರ್ ಶುಡ್ ಬಿ ರಿಜಿಸ್ಟರ್ಡ್. ಅದ್ರ ಜೊತೆಗೆ ಆ ಪ್ಲೇಸ್ ಟೈಲರ್ನ ಪ್ಲೇಸ್ ಏನಿದೆಯಲ್ಲ ಆ ಪ್ಲೇಸ್ ಅದು ಅಡಿಷನಲ್ ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ಡಿಕ್ಲೇರ್ ಆಗಿರಬೇಕಾಗುತ್ತೆ. ಕ್ಯಾಪಿಟಲ್ ಗೂಡ್ಸ್ ಸಪ್ಲೈಡ್ ಬೈ ದ ಪ್ರಿನ್ಸಿಪಾಲ್ ಶುಡ್ ಬಿ ರಿಟರ್ನ್ಡ್ ಬೈ ದ ಜಾಬ್ ವರ್ಕರ್ ವಿದಿನ್ 3 ಇಯರ್ಸ್. ನೋಡಿ, ಸಿಯರಾಮ್ಸ್ ಕಂಪ್ನಿಯವ್ರು ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ, ಆ ಟೈಲರ್ ಹತ್ರ ಸೊಫಿಸ್ಟಿಕೇಟೆಡ್ ಮೆಷಿನರಿ ಇರಲ್ಲ ಬಟನ್ಸ್ ಹಾಕ್ಲಿಕ್ಕೆ, ಈಗ ಮೆಷಿನ್ಸ್ ಬಂದಿದ್ದಾವೆ, ಅವನ ಹತ್ರ ಮೆಷಿನ್ ಇಲ್ಲ ಅಂತ ತಿಳ್ಕೊಳ್ಳಿ. ಅವು ಸಿಯರಾಮ್ಸ್ ಕಂಪ್ನಿಯವ್ರು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಆ ಟೈಲರಿಗೆ ಒಂದು 10 ಬಟನ್ ಹಾಕೋ ಮೆಷಿನ್ನ ಕೊಡ್ಬೋದು. ಸೊ ಅವಾಗೇನಾಗುತ್ತೆ, ಈಗ ಕೈಯಲ್ಲಿ ನಿಮ್ಗೆ ಬಟನ್ ಹಾಕೋದಾದರೆ ಇಟ್ ಕನ್ಸ್ಯೂಮ್ಸ್ ಮೋರ್ ಟೈಮ್, ಸೊ ಮೆಷಿನ್ ಥ್ರೂ ಬಟನ್ ಹಾಕೋದಾದರೆ ವಿದಿನ್ ಶಾರ್ಟ್ ಸ್ಪ್ಯಾನ್ ಅಂದರೆ ಇಟ್ ರಿಕ್ವೈರ್ಸ್ ಲೆಸ್ ಟೈಮ್. ಈಗ ಆ ಮೆಷಿನರಿ ಏನಿದೆಯಲ್ಲ ಕ್ಯಾಪಿಟಲ್ ಗೂಡ್ಸ್ ಆಗಿರುತ್ತೆ. ಈಗ ಸಿರಮ್ಸ್ ಕಂಪ್ನಿಯವರು ಟೈಲರಿಗೆ ಬಟನ್ ಹಾಕೋ ಮೆಷಿನ್ನ ಕೊಟ್ಟಿರ್ತಾರೆ, ಒಂದು 10 ಮೆಷಿನ್ ಕೊಟ್ಟಿರ್ತಾರೆ. 3 ವರ್ಷದ ತನಕ ಜಾಬ್ ವರ್ಕರಿಗೆ ಕೊಟ್ಟಿರುವಂತಹ ಕ್ಯಾಪಿಟಲ್ ಗೂಡ್ ಅದು ಸಪ್ಲೈ ಅಲ್ಲ. 3 ವರ್ಷದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಮೆಷಿನರಿ ಕೂಡ ಅಥವಾ ಯಾವ ಕ್ಯಾಪಿಟಲ್ ಗೂಡ್ಸ್ನ ಜಾಬ್ ವರ್ಕರಿಗೆ ಕಳಿಸಿರ್ತಾರೆ ಪ್ರಿನ್ಸಿಪಾಲ್ ಅಥವಾ ರಿಜಿಸ್ಟರ್ ಡೀಲರ್, ಅದು 3 ವರ್ಷದ ನಂತರ ಏನಂತ ಟ್ರೀಟ್ ಆಗುತ್ತೆ ಅಂದರೆ ಸಪ್ಲೈ ಅಂತ ಆಗುತ್ತೆ. ಅದರರ್ಥ ವಿದಿನ್ 3 ಇಯರ್ಸ್ ಜಾಬ್ ವರ್ಕರ್ ಆ ಮೆಷಿನ್ನ ರಿಟರ್ನ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಆ ಮೆಷಿನ್ ಏನಾಗುತ್ತೆ ಅಥವಾ ಕ್ಯಾಪಿಟಲ್ ಗೂಡ್ ಜಾಬ್ ವರ್ಕರಿಗೆ ಏನು ಕೊಟ್ಟಿರ್ತಾನಲ್ಲ ಪ್ರಿನ್ಸಿಪಾಲ್ ಏನು ಕೊಟ್ಟಿರ್ತಾರೆ, ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ ಸಪ್ಲೈ ಅಂತ ಟ್ರೀಟ್ ಆಗುತ್ತೆ. ಹಾಗೆ ಇನ್ಪುಟ್ ಗೂಡ್ಸ್ ಸಪ್ಲೈಡ್ ಬೈ ದ ಪ್ರಿನ್ಸಿಪಾಲ್ ಶುಡ್ ಬಿ ರಿಟರ್ನ್ಡ್ ಬೈ ದ ಜಾಬ್ ವರ್ಕರ್ ವಿದಿನ್ 1 ಇಯರ್. ಏನಾದ್ರು ಇನ್ಪುಟ್ ಗೂಡ್ಸ್ನ ಡೀಲರ್ ಆದವನು ಅಥವಾ ಪ್ರಿನ್ಸಿಪಾಲ್ ಆದವನು ಜಾಬ್ ವರ್ಕರಿಗೆ ಕಳಿಸಿದ್ದೆ ಆದರೆ ಇನ್ಪುಟ್ಸ್ ಇಲ್ಲ ರಾ ಮಟೀರಿಯಲ್ಸ್ ಬೇಕಾಗುತ್ತೆ, ಸೊ ಅದನ್ನೇನಾದ್ರು ಸಪ್ಲೈ ಮಾಡಿದ್ದೆ ಆದರೆ ಅದನ್ನು ಕೂಡ ವಿದಿನ್ 1 ಇಯರ್ ಇಟ್ ಹ್ಯಾಸ್ ಟು ಬಿ ರಿಟರ್ನ್. ಸೊ 1 ಇಯರ್ ನಂತರನೂ ರಿಟರ್ನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇವನ್ ದೋಸ್ ಇನ್ಪುಟ್ ಗೂಡ್ಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಸಪ್ಲೈ ಓನ್ಲಿ. ದ ಅಗ್ರಿಗೇಟ್ ಟರ್ನ್ ಓವರ್ ಆಫ್ ಜಾಬ್ ವರ್ಕರ್ ಇನ್ಕ್ಲೂಡ್ಸ್ ಓನ್ಲಿ ಸರ್ವಿಸಸ್ ಪ್ರೊವೈಡೆಡ್ ಬೈ ಹಿಮ್ ಟು ದ ಪ್ರಿನ್ಸಿಪಾಲ್. ನೋಡಿ, ಜಾಬ್ ವರ್ಕರ್ ರಿಜಿಸ್ಟರ್ ಆಗ್ಯಾನಂತ ಹೇಳಿದ್ರೆ ಅವನ ಟರ್ನ್ ಓವರ್ ಸೇಲ್ಸ್ ಯಾವುದು ಅಂತ ಹೇಳಿದ್ರೆ, ಈಗ ಟೈಲರ್ ಕೇಸಲ್ಲಿ ಅವನೇನು ಸರ್ವಿಸ್ ಕೊಡ್ತಾನಲ್ಲ ಬಟನ್ ಹಾಕೋದೇನು ಸರ್ವಿಸ್ ಏನಿದೆಯಲ್ಲ ಅದನ್ನ ಮಾತ್ರ ಟರ್ನ್ ಓವರ್ ಅಂತ ಟ್ರೀಟ್ ಆಗುತ್ತೆ, ಅದು ಬಿಟ್ಟು ಬೇರೆ ಯಾವುದು ಟರ್ನ್ ಓವರ್ ಅಂತ ಟ್ರೀಟ್ ಆಗಲ್ಲ. ಬಟ್ ದ ಕಂಡೀಷನ್ ಇಸ್ ದಟ್ ದ ಜಾಬ್ ವರ್ಕರ್ ಶುಡ್ ಬಿ ರಿಜಿಸ್ಟರ್ಡ್. ಜಾಬ್ ವರ್ಕರ್ ಎಲ್ಲ ರಿಜಿಸ್ಟರ್ ಆಗಿದ್ರೆ ಅವನೇನು ಸರ್ವಿಸ್ ಕೊಡ್ತಾನೆ ಅದು ಮಾತ್ರ ಟರ್ನ್ ಓವರ್ ಅಂತ ಟ್ರೀಟ್ ಮಾಡ್ತೀವಿ. ದಿಸ್ ಈಸ್ ಇನ್ ರೆಸ್ಪೆಕ್ಟ್ ಆಫ್ ಜಾಬ್ ವರ್ಕ್ ವಿಚ್ ಹ್ಯಾಸ್ ಬೀನ್ ಡಿಫೈನ್ಡ್ ಅಂಡರ್ GST Act.